ಕನ್ನಡದ ಯಾವುದೇ ನಟ ಅಥವಾ ಸೂಪರ್ ಸ್ಟಾರ್ ಆಗಲಿ ಈವರೆಗೆ ಬೇರೆ ರಾಜ್ಯದಲ್ಲಿ ಕನ್ನಡದ ಒಬ್ಬ ತನ್ನ ಸಂಘ ಹುಟ್ಟಿರಲಿಲ್ಲ ವಿಶೇಷ ಸಿ ಅದು ಒಂದಂತೂ ನಿಜ. ಯಾವಾಗ ನಿಮ್ಮ ಪ್ರಯತ್ನಗಳು ದೊಡ್ಡದಾಗಿ ದೊಡ್ಡದಾಗ್ತಾ ಹೋಗುತ್ತೋ ಎಲ್ಲ ಕಡೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಈ ವೇದಿಕೆ ಮುಖಾಂತರ ಹೇಳಬೇಕು ನಾವು, ಯಾಕಂದರೆ ನಮ್ಮ ಭಾಷೆ ನಮ್ಮ ಜನ ಎಷ್ಟು ಪ್ರೀತಿ ಕೊಟ್ಟರೋ ಪಕ್ಕದ ರಾಜ್ಯದ ಜನಗಳು ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟೇ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದು ಭಾಳ ಖುಷಿ ಪಡಬೇಕು, ಯಾಕಂದರೆ ನಮಗೆ ಯಾವ ಥರ ಇದ್ದಿದ್ದಂದರೆ ಯಾವಾಗಲೂ ಬೇರೆ ಭಾಷೆ ಸಿನಿಮಾಗಳು ಇಲ್ಲಿ ಓಡುತ್ತೆ, ಯಾಕೆ ನಮ್ಮ ಸಿನಿಮಾಗಳು ಇದು ಮಾಡೋಲ್ಲ ಅಂತ. ಬಟ್ ಇವಾಗ ಒಂದು ತುಂಬ ಬೇರೆಯೇ ಡೆವಲಪ್ಮೆಂಟ್ ಆಗ್ತಿದೆ. ಈಗ ನೀವು ಅಬ್ಸರ್ವ್ ಮಾಡಿದ್ರೆ KGF ಅನ್ನೋ ಒಂದು ಸಿನಿಮಾ ಆಗೋ ಮುಂಚೆ ಇದ್ದಿದ್ದು ಒಂದು ಮೈಂಡ್ ಸೆಟ್ಗೂ KGF ಆದಮೇಲೆ ಇರೋ ಮೈಂಡ್ ಸೆಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅದು ಯಾವಾಗುತ್ತೆ ಅಂದಾಗ ಒಂದು ದೊಡ್ಡ ಪ್ರಯತ್ನಗಳಾಗಬೇಕು, ಧೈರ್ಯವಾಗಿ ನುಗ್ಗಬೇಕು. ಡಿಫೆನ್ಸ್ ಎಷ್ಟು ವರ್ಷ ಅಂತ ಆಡ್ತೀರಾ? ಸೊ ನಮ್ಗೆ ಯಾವಾಗಲೂ ಡಿಫೆನ್ಸ್ ಆಡಬಾರ್ದು, ನುಗ್ಗೊಡಿಬೇಕು ಅನ್ನೋ ಅಭ್ಯಾಸ ಇದೆ. ನುಗ್ಗೊಡಿದ್ವಿ, ಅದಕ್ಕೆ ತಕ್ಕಂಗೆ ಗೌರವ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ತುಂಬ ಜನ ಬರ್ತಾರೆ ಬೇರೆ ಭಾಷೆಗಳಿಂದ. ಸೊ ನಾವು ಆದಷ್ಟು ಅವ್ರಿಗೂ ಪ್ರೀತಿಯಿಂದ ಮಾತಾಡಿಸಿ ಇದು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ನಮ್ಮ ಜನಕ್ಕೆ ಸಿಗೋಷ್ಟು ಆ್ಯಕ್ಸೆಸ್ ಇಲ್ಲ. ಯಾವತ್ತೋ ಒಂದಿನ ಅವ್ರು ಬಂದಾಗ ಪ್ರೀತಿಯನ್ನು ಮಾತಾಡಿಸ್ತೀವಿ. ನಾನು ಮುಂದಿನ ದಿನಗಳಲ್ಲಿ ಹೋಗಿ ಎಲ್ಲ ಇನ್ನೂ ಡೆವಲಪ್ ಮಾಡಬೇಕು ಅದನ್ನು. ಇಷ್ಟು ದಿನ ಕನ್ನಡಕ್ಕೆ ಕರ್ನಾಟಕಕ್ಕೆ ಯಾರಾದರೂ ಬೇರೆ ಸ್ಟಾರ್ ಹೀರೋಗಳು ಬಂದರೆ ಮುಗಿಬಿಟ್ಟದ್ರು ನೋಡೋದಕ್ಕೆ, ಏರ್ಪೋರ್ಟಲ್ಲಿ ಆಗಿರ್ಬೋದು ಇಲ್ಲಾದ್ರೂ. ನಾವು ನಮ್ಮ ಹೀರೋಗಳು ಯಾವಾಗ ಆಗೋದು ಅಂತ ಅಂದ್ಕೊಳ್ತಾ ಇದ್ವಿ. ಮೊನ್ನೆ ನೋಡಿದ್ವಿ ಹೈದರಾಬಾದ್ ಏರ್ಪೋರ್ಟ್ನಲ್ಲಿ ನಿಮ್ಮನ್ನು ನೋಡೋದಕ್ಕೆ ಎಲ್ಲರೂ ಮುಗಿಬಿಟ್ಟು. ಎಲ್ಲ ಜನಗಳ ಆರೈಕೆಯಮ್ಮ ಪ್ರೀತಿ. ಅದೇ ಇಡೀ ಒಂದು ತಂಡ KGF ತಂಡ, ನಮ್ಮ ನಿರ್ಮಾಪಕರು ವಿಜಯ್ ಕಿರಗಂದೂರು ಅಷ್ಟು ದೊಡ್ಡ ರಿಸ್ಕ್ ಅವರು ನಂಬಿ, ಆಮೇಲೆ ಆ ವಿಷನ್ನು ಇದೆ ಅವರಿಗೆ, ಅದನ್ನೆಲ್ಲ ಸೇರಿ ಮಾಡಿದ್ದು. ನಮ್ಮ ಪ್ರಶಾಂತ್ ಅವರ ಡೈರೆಕ್ಷನ್ನು, ಸೊ ಇದೆಲ್ಲ ಸೇರಿ ಆಗಿರೋ ಒಂದು ಗೌರವ ಅದು. ಅಗೇನ್ ಅದು ನನಗೆ ಅಂತ ಅಂದ್ಕೊಂಬಿಟ್ರು ನಾನು ತಪ್ಪಾಗ್ಬಿಡುತ್ತೆ. ಅದು ಒಂದು ಒಳ್ಳೆ ಪ್ರಯತ್ನಕ್ಕೆ ಕೊಡ್ತಾ ಇರೋ ಗೌರವ. ಜನ ಏನೋ ಇಷ್ಟಪಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕಷ್ಟೇ.